ಪೊಲೀಸ್ ಇಲಾಖೆ ಸ್ಪೆಷಲಿ ಅದರಷ್ಟು ಅಧಿಕಾರ ಬೇರೆ ಯಾವ ಇಲಾಖೆಗೂ ಇಲ್ಲ. ನಾ ಭವಿಷ್ಯತ್ ಬಹುಶಃ ಆ ಬಟ್ ಆ ಅಧಿಕಾರ ಯಾವುದಕ್ಕೆ ನಾನು ಪ್ರಯೋಗ ಮಾಡಿದೆ, ಯಾವುದಕ್ಕೆ ಉಪಯೋಗ ಮಾಡಿದೆ? ನಾನು ಯಾರನ್ನಾದರೂ ವಿನಾಕಾರಣ ಹೊಡೆದನ, ಬಡದನ, ರಕ್ತ ಬರುವಂತೆ ಹೊಡೆದನ, ಅಥವಾ ಶಕ್ತಿ ಇದ್ರೂ ಕೂಡ ವ್ಯಕ್ತಿಗೆ ಅವಕಾಶವನ್ನು ಕೊಟ್ಟು ಬದಲಾವಣೆ ಆಗ್ಲಿಕ್ಕೆ ಬಿಟ್ನ? ಅವಕಾಶ ಕೊಡೋದು ಹೌದಾ? 10 ವರ್ಷದಿಂದ ನೀನು ಗಲಾಟೆ ಮಾಡಿದ್ದ, ಈಗೇ ಮಾಡ್ತಾ ಇದೀಯಾ? ಸರ್, ನಾನು ಇಲ್ಲಿ ಮ್ಯಾನೇಜರ್ ಕೆಲಸ ಮಾಡ್ತಿದ್ದೀನಿ ಸರ್, ಬಿಗ್ ಬಾಸ್ಕೆಟ್ ಅಲ್ಲಿ. ಹೌದಾ? ಮಕ್ಕಳು ಇದ್ದಾರೆ, ಮಗಳು ದೊಡ್ಡವಳಾಗಿದ್ದಾಳೆ ಸರ್, ಮದುವೆ ಮಾಡಬೇಕು, ರೌಡಿ ಸೀಟ್ ಅಂತ ಹೇಳಿ ತೊಂದರೆ ಕೊಡ್ತಿದ್ದಾರೆ ಸರ್. ಓ ಹೌದಾ, ತೆಗೆದ್ರೆ ಚೆನ್ನಾಗಿರ್ತೀಯೇನಪ್ಪ? ಪಕ್ಕ ಆಯ್ತು, ಚಲೋ ನಡೆಯೋ. ಇಟ್ ಮೇ ಬಿ ಅ ಸ್ಮಾಲ್ ಆಕ್ಟ್ ಬೈ ಮೀ, ನನ್ನಿಂದ ಅತ್ಯಂತ ಸಣ್ಣ ಕೆಲಸದ ಆಗಿರಬಹುದು, ಆದರೆ ಅವನ ಬದುಕಿಗೆ ತಿರುವು ಅದು ಕೊಡುತ್ತೆ, ಒಂದು ತಿರುವು ಕೊಡುತ್ತೆ. ಧರ್ಮ ಕಾನೂನಿಗಿಂತ ದೊಡ್ಡದು, ಮಾನವೀಯತೆ ಕಾಯ್ದೆಗಿಂತ ದೊಡ್ಡದು, ಎಲ್ಲಕ್ಕೂ ತಳಪಾಯ ಅದೇ ಅಲ್ವೇ? ದಯವಿಲ್ಲದ ಧರ್ಮ ಅದಾವುದಯ್ಯ ಅಂತ ಹೇಳಿ. ಅಧಿಕಾರ ಸಮಾಜವನ್ನು ಕಟ್ಟುವ ಕಡೆಗೆ, ಒಬ್ಬ ವ್ಯಕ್ತಿಯ ಹಸಿವನ್ನು ನೀಗಿಸಲಿಕ್ಕೆ, ಒಬ್ಬ ವ್ಯಕ್ತಿಯ ಜ್ಞಾನ ದಾಹವನ್ನು ನೀಗಿಸಲಿಕ್ಕೆ, ಅವನಿಗೆ ಸ್ಫೂರ್ತಿಯನ್ನು ತುಂಬಲಿಕ್ಕೆ, ಅವನೂ ಕೂಡ ಸ್ವಾಭಿಮಾನಿಯಾಗಿ ಬದುಕಲಿಕ್ಕೆ ಪ್ರೇರೇಪಣೆ ಕೊಡ್ತಾ, ಅಥವಾ ನನ್ನ ಅಧಿಕಾರ ಅವನನ್ನು ಜೀವನ ಪೂರ್ತಿ ನರಳುವಂತೆ ಮಾಡ್ತಾ. ಬದಲಾದರೆ ನಾವು ಯಾರ್ಯಾರನ್ನು ಪೂಜೆ ಮಾಡಿದ್ದೀವಿ, ಬದಲಾದರೆ ನಾವು ಯಾರನ್ನ ಬೇಕಾದರೂ ಪೂಜೆ ಮಾಡ್ತೀವಿ. ನಮ್ಮಲ್ಲಿ ನೂರಾರು ಉದಾಹರಣೆಗಳಿದ್ದಾವೆ. ಒಬ್ಬ ಕ್ರಿಮಿನಲ್ ಅನ್ನ ಇಂಟ್ರಾಗೇಷನ್ ಮಾಡಬೇಕಾದ್ರೆ, ಅಪರಾಧವನ್ನ ಮಾಡಿದ ವ್ಯಕ್ತಿಯನ್ನ ಎದುರುಗಡೆ ಕುಳಿಸ್ಕೊಂಡು ನಾವು ವಿಚಾರಣೆ ಮಾಡಬೇಕಾದ್ರೆ, ಪೊಲೀಸ್ ಇಲಾಖೆ, ನಮ್ಮ ಇಲಾಖೆ, ನನ್ನ ಇಲಾಖೆ ಇನ್ನೂ ಜನರ ವಿಶ್ವಾಸಕ್ಕೆ ಅಷ್ಟೊಂದು ಸಲೀಸಾಗಿ ಗಳಿಸಿಲ್ಲ. ಪೊಲೀಸ್ ಠಾಣೆಗಳು ಜನ ಇಚ್ಛೆಪಟ್ಟು ಬರುವ ಸ್ಥಾನಗಳಲ್ಲ. ಯಾವ ವ್ಯಕ್ತಿಯೂ ಕೂಡ ಸ್ವಯಂ ಪ್ರೇರಿತರಾಗಿ ಠಾಣೆಗೆ ಹೋಗಿ ಅಲ್ಲಿ ನಡೆಯುವ ಕ್ರಿಯೆಗಳನ್ನು ತಿಳಿಯುವ ವ್ಯವಸ್ಥೆ ಇನ್ನೂ ನಿರ್ಮಾಣ ಆಗಿಲ್ಲ. ಎಷ್ಟೇ ಪ್ರಯತ್ನ ಪಟ್ಟರೂ ಇನ್ನೂ ಹಿಂಜರಿತಾರೆ, ದೂರುಳಿತಾರೆ. ಕಾರಣ ನೂರಿರಬಹುದು, ಆದರೆ ನಾನು ಕಂಡುಕೊಂಡಿದ್ದಿಷ್ಟೇ, ಪ್ರತಿ ವ್ಯಕ್ತಿ, ಅಪರಾಧ ಮಾಡಿದ ವ್ಯಕ್ತಿಯ ಪ್ರತಿ ವ್ಯಕ್ತಿ ಹಿಂದೆ ಒಂದು ಕಥೆ ಇರ್ತದೆ, ಒಂದು ಕತೆ ಇರ್ತದೆ. ಐ ಹ್ಯಾವ್ ನಾಟ್ ಕಮ್ ಅಕ್ರಾಸ್, ನಾನಂತೂ ಎಂದೂ ಒಳ್ಳೆ ತಂದೆ ತಾಯಿಗಳು ಸಿಕ್ಕಿದ್ದ ವ್ಯಕ್ತಿ, ಒಳ್ಳೆ ಗುರು ದೊರೆತ ವ್ಯಕ್ತಿ ಆಕ್ಸಿಡೆಂಟ್ ಮಾಡಿದ್ದನ್ನು ನೋಡಿದ್ದೀನಿ. ಆಕ್ಸಿಡೆಂಟ್ ಆಗಿರೋದು ಅಥವಾ IMV ಕೇಸಸ್, ಇಂಡಿಯನ್ ಮೋಟರ್ ವೆಹಿಕಲ್ ಆಕ್ಟ್ ಅಲ್ಲಿ ಅಫೆನ್ಸ್ ಸಿಗ್ನಲ್ ಜಂಪ್ ಮಾಡಿರುವುದನ್ನು ನೋಡಿಬಹುದೇ ಹೊರತು, ಆತ ಒಂದು ಸಂಘಟಿತ ಅಥವಾ ಪ್ರೀ ಪ್ಲಾನ್ಡ್ ನಿರ್ದಿಷ್ಟ ಯೋಜನಾ ಕ್ರಮದ ಮೂಲಕ ಅಪರಾಧವನ್ನು ಮಾಡಿದ್ದನ್ನು ನೋಡಿಲ್ಲ. ಅದು ಬೇರೆ. ಮತ್ತೆ ಇನ್ನೊಂದು ಕೆಟಗರಿ ಇದೆ, ಎಕನಾಮಿಕ್ ಅಫೆನ್ಸಸ್ ಅಲ್ಲಿ ಇಂಡಲ್ಜ್ ಆಗೋರು, ಇಡೀ ತಮ್ಮ ಬುದ್ಧಿವಂತಿಕೆಯನ್ನ, ಇಡೀ ತಮ್ಮ ಜ್ಞಾನವನ್ನ ಡಿಸ್ಟ್ರಕ್ಟಿವ್. ಅದು ಹೇಗೆ ಅಂತಂದ್ರೆ, ಯಾರಿಗೆ ಉದಾಹರಣೆ ಕೊಡೋದು? ದುರ್ಯೋಧನ ತರ, ದುರ್ಯೋಧನ, ರಾವಣ. ರಾವಣನಷ್ಟು ಜ್ಞಾನಿ ಇನ್ನೊಬ್ಬ ಇದ್ರೆ ಅವನಿಗಿಂತ ಶಿವಭಕ್ತ ನಮಗೆ ಬೇಕೆ? ಕರ್ಣನಿಗಿಂತ ದಾನಶೂರ ಬೇಕೆ? ಆದ್ರೆ ಅವರ ಇಂಟೆನ್ಷನ್, ಅವರು ನಡೆದ ಹೋದ ಹಾದಿ ಅಥವಾ ಅವರು ಬಯಸಿದ ಮೂಲ, ಅವರ ಗುರಿ ಏನಾಗಿತ್ತೋ ಅವರನ್ನೆಲ್ಲ ಅಧಪ್ಪತನಕ್ಕೆ ತೆಗೆದುಕೊಂಡು ಹೋಗ್ತಾ ಹಾಗಿರುವ ವ್ಯಕ್ತಿಗಳನ್ನು ನಾವು ನೋಡಿದ್ದೇವೆ. MBA ಗ್ರಾಜ್ಯುಯೇಟ್ಸ್, PhD ಮಾಡ್ತಕ್ಕಂಥವರು, ದೊಡ್ಡ ದೊಡ್ಡ ಶಿಕ್ಷಣ ಸಂಸ್ಥೆಗಳಲ್ಲಿ ಓದಿದವರು, ದೊಡ್ಡ ದೊಡ್ಡದಿಂದ ಮನೆತನದಿಂದ ಬಂದವರು, 1 ಸೆಂಟ್ ಜಾಗಕ್ಕೆ, 5 ಗುಂಟೆ ಜಾಗಕ್ಕೆ ಸ್ವಂತ ಅಣ್ಣ ತಮ್ಮಂದಿರನ್ನೇ ಸುಪಾರಿ ಕೊಟ್ಟಂತ ಘಟನೆಗಳನ್ನು ನೋಡಿದ್ದೇವೆ. ಹಾಗಿದ್ರೆ ಆತ ಕಲಿತ ಅಕ್ಷರ ಆತನಲ್ಲಿ ಪ್ರಜ್ಞೆಯನ್ನ ಮೂಡಿಸಿದೆ, ಈ ಆದರ್ಶ, ಈ ವಿಚಾರಗಳು ಅವನ ಮೇಲೆ ಪ್ರಭಾವವನ್ನು ಬೀರಿ ಅವನ ಮನಪರಿವರ್ತನೆ ಹೊಂದುವಂತೆ ಮಾಡಿದೆ. ಆತ ಕಲಿತಿದ್ದು ಅಥವಾ ಆತ ತೆಗೆದುಕೊಂಡಿದ್ದು ಅದು ಏನು, ಭಸ್ಮಾಶೂರಣ ಶಕ್ತಿ ಇದ್ದಂತೆ. ವಿದ್ಯೆ ಉಂಟು, ಬುದ್ಧಿಯುಂಟು, ಹಣ ಉಂಟು, ಶಕ್ತಿಯುಂಟು, ಆದರೆ ಅದರ ಉಪಯೋಗ ಸಮಾಜೋದ್ಧಾರಕ್ಕಾಗದೆ ಸಮಾಜದ ಅವಸಾನಕ್ಕಾಗಿ ಉಪಯೋಗಿಸಲ್ಪಟ್ಟಿತು. ಉಳಿದವರು ಏನೇನೋ ಬರೀತಾರೆ, ಅವ್ರು ಹೇಳಿದ ಹಾಗೆ ಉದ್ದೇಶಪೂರ್ವಕವಾಗಿ ನಮ್ಮನ್ನ ಹೀಗೆ ಇಡಬೇಕು ಅನ್ನೋ ಕಾರಣಕ್ಕೆ, ಈ ವ್ಯಕ್ತಿಗಳಲ್ಲಿ ಯಾರಲ್ಲೂ ಸ್ವಾಭಿಮಾನ ಹುಟ್ಟಬಾರದು ಅನ್ನೋ ಕಾರಣಕ್ಕೆ ಒಂದು ಶಿಕ್ಷಣ ಪದ್ಧತಿಯನ್ನ ಹೇರಿ ನೀವಿರುವುದೇ ಇದಕ್ಕೆ ಅಂತ ಹೇಳಿ ಮಾಡುವ ಪದ್ಧತಿ, ಮೆಕಾಲೆ ಶಿಕ್ಷಣ ಪದ್ಧತಿ ಬೇಸಿಕಲಿ, ವಾಟ್ ಐ ಆಮ್ ಟಾಕಿಂಗ್. ಅಥವಾ ನಮ್ಮ ಇಂಡಿಯನ್ ಪೊಲೀಸ್ ಆಕ್ಟ್ 1861 ಅಲ್ಲಿ ನಾವು ತೆಗೆದುಕೊಂಡು ಬಂದ ಪೊಲೀಸ್ ಕಾಯ್ದೆಯಲ್ಲಿ ಇರತಕ್ಕಂಥ 1861 ಇಂಡಿಯನ್ ಪೊಲೀಸ್ ಆಕ್ಟ್ ಪ್ರಕಾರ ಪೊಲೀಸರ ಸಾಕ್ಷಿಗಳನ್ನು ಇಂದೂ ನಂಬಲ್ಲ. ಅವರ್ ವಿಟ್ನೆಸ್ ಇನ್ ದ ಕೋರ್ಟ್ ಈಸ್ ನಾಟ್ ಇಟ್ ಆಲ್ ಅಡ್ಮಿಸಬಲ್. ವೈ ಹ್ಯಾವ್ ಟು ಪ್ರೂವ್ ಬಿಯಾಂಡ್ ರೀಸನಬಲ್ ಡೌಟ್ ದ ಬರ್ಡನ್ ಆಫ್ ಪ್ರೂಫ್. ಈ ವ್ಯಕ್ತಿ ತಪ್ಪು ಮಾಡಿದಾನೆ ಅನ್ನೋದನ್ನ ಪ್ರೂವ್ ಮಾಡುವ ಸಂಪೂರ್ಣ ಜವಾಬ್ದಾರಿ ಪೊಲೀಸ್ ಇಲಾಖೆ ಮೇಲೆ ಇರ್ತದೆ. ಇಫ್ ಎಟ್ ಆಲ್ ಇಟ್ ಗೋಸ್, ದ ಬೆನಿಫಿಟ್ ಆಫ್ ಡೌಟ್ ವಿಲ್ ಗೋ ಟು ಅಕ್ಯೂಸ್ಡ್, ನಾಟ್ ಟು ದ ವಿಕ್ಟಿಮ್. ವಿಕ್ಟಿಮ್ಗೆ ಹೋಗಲ್ಲ ಅದು, ಎಕ್ಸೆಪ್ಟ್ ಬಾರಿಂಗ್ ಫ್ಯೂ ಅಫೆನ್ಸಸ್, ಕೆಲ ಗ್ರೇವ್ ಅಫೆನ್ಸ್ಗಳನ್ನು ಹೊರತುಪಡಿಸಿ ಈ ವ್ಯಕ್ತಿ ತಪ್ಪು ಮಾಡಿದಾನೆ ಅನ್ನುವುದನ್ನು ಪ್ರೂವ್ ಮಾಡುವ ಸಂಪೂರ್ಣ ಜವಾಬ್ದಾರಿ ಪೊಲೀಸ್ ಇಲಾಖೆಯ ಮೇಲಿರ್ತದೆ. ವೇರ್ ಈಸ್ ಇದ್ರ ಬುನಾದಿ ಎಲ್ಲಿದೆ?
1861 ಪೊಲೀಸ್ ಆಕ್ಟ್ ಹೇಗೆ ಬಂತು? ಭಾರತೀಯ ಸೈನ್ಯದಲ್ಲಿ ಅಯ್ಯೋ ಇದು ನಮ್ಮ ದೇಶ, ನಾವು ನಮ್ಮನ್ನ ಬಂದೂಕನ್ನು ಹಿಡ್ಕೊಂಡು ಇನ್ಕಿಲಾಬ್ ಜಿಂದಾಬಾದ್ ಅನ್ನೋರಿಗೆ ನಾವು ಗುಂಡು ಹಾಕ್ತಾ ಇದ್ದೀವಿ, ಇದು ತಪ್ಪು ಅಂತ ಹೇಳಿ ಬ್ರಿಟಿಷ್ ಸೈನ್ಯದ ವಿರುದ್ಧ ನಮ್ಮವರೆಲ್ಲ ಬಂಡೆದ್ರಲ್ಲ 1857 ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ, ಅದರಲ್ಲಿ ಅಯ್ಯೋ ನೇಮಕ ಮಾಡಿದ ವ್ಯಕ್ತಿಗಳೇ ಇವತ್ತು ನಮ್ಮ ಅಧಿಕಾರಿಗಳನ್ನ ಕೊಲ್ತಾ ಇದಾರಲ್ಲ, ಇವರನ್ನ ಹೇಗೆ ಕಂಟ್ರೋಲ್ ಮಾಡುವುದು? ಎಸ್, ಲೆಟ್ ಅಸ್ ಬ್ರಿಂಗ್ ದಿಸ್ ಅಂತ ಹೇಳಿ 1857 ನಂತರ 1861 ಭಾರತೀಯ ಪೊಲೀಸ್ ಕಾಯ್ದೆ ಅಂತ ತೆಗೆದುಕೊಂಡು ಬಂದು, ಮೂಲ ಕೆಲಸ ಏನಾಗಿತ್ತಪ್ಪ, ಯಾರು ಹೊರಗಡೆ ಬರ್ತಾರೆ, ಅಸೆಂಬಲ್ ಆಗ್ತಾರೆ, ಚರ್ಚೆಯಲ್ಲಿ ಪಾಲ್ಗೊಳ್ತಾರೆ, ಅಥವಾ ಸ್ವತಂತ್ರ ಸೇನಾನಿಗಳು ಯಾರ್ಯಾರಿದ್ದಾರೆ, ಹೋರಾಟವನ್ನು ಯಾರು ಮಾಡ್ತಾ ಇದ್ದಾರೆ, ಚರ್ಚೆ ಯಾರು ಮಾಡ್ತಾ ಇದ್ದಾರೆ, ಅವ್ರನ್ನೆಲ್ಲರನ್ನೂ ಕೂಡ ಸೆರೆಬಡಿಯುವುದೇ ಆಗಿತ್ತು. ಇದರಲ್ಲಿ ಈ ಮೂಲ ಇದ್ದ ಹಾಗೆ ನಮ್ಮ ದುರಾದೃಷ್ಟವಶಾತ್ ಇವತ್ತಿಗೂ ಕೂಡ ಅದು ಮುಂದುವರೆದಿದೆ. ಈ ರಿಫಾರ್ಮೇಷನ್ ಅನ್ನೋದು ಇದೇನು ಅಮೃತ ಮಹೋತ್ಸವ ಅಂತ ಈಗ ನಾವು ಮಾಡ್ತಾ ಇದ್ದೀವಲ್ಲ, ನಾನು ಹೇಳಿದೆ, ಸಾಮಾಜಿಕ ಜವಾಬ್ದಾರಿಗಳನ್ನು ಸಾಮುದಾಯಿಕ ಬಹುದೊಡ್ಡ ಸ್ತರದಲ್ಲಿರ್ತಕ್ಕಂಥ ವ್ಯಕ್ತಿಗಳೆಲ್ಲ ಮಾಡಬೇಕಾದ ಕೆಲಸಗಳಲ್ಲಿ ಈ ಪಾಲಿಸಿ ಚೇಂಜಿಂಗ್ ಇದಾಗಬೇಕು. ನಮ್ಮ ಪೊಲೀಸು ನಮ್ಮೂರಲ್ಲಿ ನಮ್ಮ ರಕ್ಷಣೆಗಾಗಿದ್ದ ವ್ಯಕ್ತಿಯ ಓತ್ ಭಗವಂತನ ಗೀತೆಯ ಮೇಲೆ ಪ್ರಮಾಣ ವಚನವನ್ನು ಮಾಡಿ ಹೇಳಿದಾಗಿಯೂ ಕೂಡ ನಮ್ಮ ಸಾಕ್ಷಿಯೇ ಮಾನ್ಯವಿಲ್ಲವೇ? ಇದೆಂಥ ವ್ಯವಸ್ಥೆ? ಆಗಬೇಕಲ್ಲ. ಹಾಗಿದೆ ಅಪರಾಧ ಕಡಿಮೆ ಆಗೋದು ಹೇಗೆ? ಅಪರಾಧ ಕಡಿಮೆ ಆಗದೆ ಹೋದರೆ ಆ ವ್ಯಕ್ತಿಗೆ, ಯಾರು ಅಪರಾಧ ಮಾಡ್ತಿದ್ದಾನೋ ಅವನಿಗೆ ಕೋರ್ಟ್ನ ಭಯ ಇಲ್ಲ, ಪೊಲೀಸ್ ಇಲಾಖೆಯ ಭಯ ಇಲ್ಲ ಅನ್ನುವುದಾದರೆ, ರಾಜಾರೋಷವಾಗಿ ಒಬ್ಬ ಚೈನ್ ಸ್ನ್ಯಾಚಿಂಗ್ ಮಾಡಿದರೆ, ಒಬ್ಬ ಚೈನನ್ನು ಹರಿದು ಹೋದರೆ 20 ಗ್ರಾಂ ಚೈನ್ ಹರಿತು ಅಂತಂದರೆ ಅವರನ್ನು ನಾವು ಟ್ರೀಟ್ ಮಾಡೋ ರೀತಿಯೇ ಬೇರೆ, ಅವರನ್ನು ನಾವು ನೋಡುವ ರೀತಿಯೇ ಬೇರೆ. ಮಧ್ಯರಾತ್ರಿ ಎದ್ದು ಅವನು ಬಂಗಾರ ಕದ್ಕೊಂಡು ಹೋದಂದ್ರೆ ಅವನು ತೆಗೆದುಕೊಂಡು ಬಂದು ನಾವು ಟ್ರೀಟ್ ಮಾಡೋ ರೀತಿಯೇ ಬೇರೆ. ಆದರೆ 100 ಕೋಟಿ ಒಟ್ಟು ಒಂದು ಸಣ್ಣ ಹಾಗೆ ಇದನ್ನು ಹೇಳೋದಾದರೆ, ಇದು ಪ್ರಜ್ಞೆಗೆ ಸಂಬಂಧಪಟ್ಟದ್ದೇ, ಇಡೀ ನಮ್ಮ ಕರ್ನಾಟಕದಲ್ಲಿ ಅಥವಾ ನಾನು ಸೇವೆ ಸಲ್ಲಿಸಿದ ಜಿಲ್ಲೆ ಹಾಸನ, ಶಿವಮೊಗ್ಗ, ಮೈಸೂರು, ಬೆಂಗಳೂರು ಗ್ರಾಮಾಂತರ, ದಾವಣಗೆರೆ, ಬೆಳಗಾವಿ ಅಥವಾ ಬಳ್ಳಾರಿ, ಈ ಸೇವೆ ಸಲ್ಲಿಸಿದ ಜಿಲ್ಲೆಗಳಲ್ಲಿ ಒಂದು ಆಲೋಚನೆ ಹಾಗೆ, ಏನಪ್ಪ ಈ ವರ್ಷ ಒಟ್ಟು ಎಷ್ಟಾಯಿತು, ಕಳ್ಳತನಗಳೆಷ್ಟಾಯಿತು, ಮೋಟರ್ ಕಳ್ಳತನಗಳೆಷ್ಟಾಯಿತು, ಸರಗಳತನ ಎಷ್ಟಾಯಿತು, ರಾಬರಿ ಎಷ್ಟಾಯಿತು, ಡೆಕಾಯಿಟಿ ಎಷ್ಟಾಯಿತು, ಓಹೋ ಒಟ್ಟಾರೆ ಎಲ್ಲ ಸೇರಿಬಿಟ್ಟು 3 ಕೋಟಿ ಆಗಿದೆ. ಎಕನಾಮಿಕ್ ಅಫೆನ್ಸಸ್, ಆರ್ಥಿಕ ಅಪರಾಧಗಳು, ತಮ್ಮ ಬುದ್ಧಿವಂತಿಕೆಯನ್ನು ಉಪಯೋಗಿಸಿ ವಂಚನೆ ಮಾಡಿದವರೆಷ್ಟು, ರೆಕಾರ್ಡ್ ತಿದ್ದಿ ಈ ಪೂರ್ತಿ ಈ ಫೋರ್ಜರಿ, ಚೀಟಿಂಗ್, ಇಂಪರ್ಸೊನೇಷನ್ ಮಾಡಿದವರೆಷ್ಟು, ಅದರ 100 ಪಟ್ಟು. ಅದು ಹೇಳಿದ್ರಲ್ಲ ಡಿವಿಡೆಂಡ್, ಇವಾಗ ಹಿಂದೂಸ್ತಾನಲ್ಲಿ ಬರೋದು ಆ ಥರ 50 ಕೋಟಿ, 60 ಕೋಟಿ, 100 ಕೋಟಿ ಹಾಗಿದ್ರೆ ಇದರಲ್ಲಿ ನಾನೇನು ಮಾಡಿದೆ, ಅದರಲ್ಲಿ ಏನು ಮಾಡಿದೆ, ಓ ಅವು ಎಲ್ಲ ಕಳ್ಳರನ್ನು ತೆಗೆದುಕೊಂಡು ಬಂದೆ, ಹೊಡೆದೆ, ಟ್ರಯಲ್ ಮಾಡ್ಲಿಕ್ಕೆ ಹಾಕಿದ್ವಿ, ಎಂ ಒ ಬಿ ಕಾರ್ಡ್ ಓಪನ್ ಮಾಡಿದ್ವಿ, ರೌಡಿ ಸೀಟ್ ಓಪನ್ ಮಾಡಿದ್ವಿ, ವಾಟ್ ಹ್ಯಾಪನ್ ಟು ದೀಸ್ ಪೀಪಲ್, ಎಲ್ಲಿದ್ದಾರೆ ಇವರು? ಹೋದ, ಆಂಟಿಸಿಪೇಟರ್ ಬೇಲ್ ತೊಗೊಂಡು ಬಂದ, ಠಾಣೆಯಲ್ಲಿ ಕೂತ, ಓ ಇದಕ್ಕೇನಾದರೂ ಮಾಡಬೇಕಲ್ಲ. ಅಲ್ಲಿ ನೋಡಿದರೆ ಹಾಗೆ ನಮ್ಮ ಕ್ರಿಯೆ, ಇಲ್ಲಿ ಮಾತ್ರ ಏನೂ ಇಲ್ವಲ್ಲ, ಇದಕ್ಕೇನಾದರೂ ಆಗಬೇಕು, ಇದಕ್ಕೇನಾದರೂ ಮಾಡಬೇಕು. ಇದು ಆ್ಯಕ್ಚುಲಿ ಬಹುದೊಡ್ಡ ಅಪರಾಧ. ಒಂದು ಅಪರಾಧವನ್ನು ಮಾಡಬೇಕಾದ್ರೆ, ಒಂದು ಪುಣ್ಯಕರ್ಮ ಅಥವಾ ಯಜ್ಞ ಯಾಗವನ್ನು ಮಾಡಬೇಕಾದ್ರೆ, ಕರ್ತೃ ಮಾಡಿದಾತ ಅಥವಾ ಪ್ರೇರೇಪಣೆ ಕೊಟ್ಟವರು, ಭಾಗವಹಿಸಿದವರು ಎಲ್ಲರಿಗೂ ಅದ್ರ ಫಲ ಸಿಗುತ್ತಂತೆ. ಹಾಗೇನೆ ಒಂದು ಅಪರಾಧ ಮಾಡಬೇಕಾದ್ರೂ ಮಾಡಿದಾತ, ಅವನು ಅಪರಾಧಕ್ಕೆ ಪ್ರೇರೇಪಣೆ ಕೊಟ್ಟವನು, ಆಶ್ರಯ ಕೊಟ್ಟವನು, ಅವನೆಲ್ಲರೂ ಭಾಗಿದಾರರಲ್ವೇ? ನಾವು ನೋಡಿದ್ರೆ ಇವನೊಬ್ಬನ ಅರೆಸ್ಟ್ ಮಾಡ್ತೀವಿ, ಉಳಿದವ್ರನ್ನ ಯಾಕೆ ಅರೆಸ್ಟ್ ಮಾಡ್ತಾ ಇಲ್ಲ? ಇದು ಈ ಆಲೋಚನೆ ಸಮಾಜವನ್ನ ಸರಿಪಡಿಸುವ ಪ್ರಕ್ರಿಯೆ, ಸಮಾಜವನ್ನ ತಿದ್ದುವ ಪ್ರಕ್ರಿಯೆ, ಅವರವರ ಜವಾಬ್ದಾರಿಗಳಲ್ಲಿ ಕರ್ತವ್ಯ ವಿಮುಖರಾಗದೆ ಆಲೋಚಿಸಿ 100 ವರ್ಷ ಮುಂದೆ ನಾನು ಆಲೋಚನೆ ಮಾಡಬೇಕಾಗಿರುವುದು, ನಾನು 13 ವರ್ಷ ಇಲಾಖೆಗೆ ಸೇರಿಯಾಗಿದೆ, ನನ್ನ ಇಲಾಖೆಯಲ್ಲಿ ನಿಜವಾಗಿ ಕೆಲಸ ಮಾಡ್ತಕ್ಕಂಥವ್ರು ಪೊಲೀಸ್ ಪೇದೆಗಳು, ಹೆಡ್ ಕಾನ್ಸ್ಟೇಬಲ್ಸು, ASIಗಳು, ಅವರ ಶ್ರೇಯೋಭಿವೃದ್ಧಿಗಾಗಿ ನಾನೇನಾದರೂ ಮಾಡಬೇಕಾಗಿದೆ, ನನ್ನ ಆಲೋಚನೆಯಾಗಿರ್ಬೇಕು, ಎಲ್ಲವನ್ನೂ ಕಲಿಯಬೇಕೇ, ಹಾಗಿದ್ದರೆ ಕಲಿಯೋಣ, ಕಲಿಯುವುದೇ ನನ್ನ ಮೂಲ ವೃತ್ತಿ ಒಬ್ಬ ವಿದ್ಯಾರ್ಥಿಯಾಗಿ ಎನ್ನುವುದಾದರೆ, ನಾನು ಯಾಕೆ ವಿಮುಖನಾಗಬೇಕು? ಪೊಲೀಸ್ ಇಲಾಖೆಯ 13 ವರ್ಷಗಳ ಸೇವಾ ಅನುಭವ ನನಗೆ ಹೇಳಿಕೊಟ್ಟಿದ್ದೇನೆಂದರೆ, ವಿ ಆರ್ ಇನ್ ಗಾಡ್ಸ್ ಕಂಟ್ರಿ, ನಾವು ಭಗವಂತನ ಊರಲ್ಲಿದ್ದೀವಿ, ಭಗವಂತನ ಊರು, ಐ ಆಮ್ ನಾಟ್ ಎಕ್ಸಾಗರೇಟಿಂಗ್, ಇಲ್ಲ ಕರ್ನಾಟಕ, ಅದರಲ್ಲೂ ಇಲ್ಲಿ ನ್ಯಾಯ ಅನ್ಯಾಯ, ಧರ್ಮ ಅಧರ್ಮ, ಹಿರಿಯರ ಮಾತು ಇಂದೂ ಪ್ರಸ್ತುತ ಇದೆ. ಸಣ್ಣ ಪುಟ್ಟ ಘಟನೆಗಳು ಅಲ್ಲಿ ಇಲ್ಲಿ ಆಯ್ತದೆ, ಸಮಾಜ ಅಂದ ಮೇಲೆ ಅರ್ಷಡ್ ವರ್ಗಗಳಿಂದ ಪ್ರಭಾವಿತರಾದ ಸಾಮಾನ್ಯ ಮನುಷ್ಯರು ಸರಿಯಾದ ಬೋಧನೆ, ಸರಿಯಾದ ಮಾರ್ಗದರ್ಶನ, ಸರಿಯಾದ ಸಂಸ್ಕಾರ ಸಿಗದೆ ಹೋದಾಗ ಅಂತ ತಪ್ಪುಗಳನ್ನು ಮಾಡ್ತಾರೆ. ಅವರಿಗೂ ಕೂಡ ಸರಿಯಾದ ಮಾರ್ಗವನ್ನು ತೋರಿಕೊಟ್ಟರೆ ಬದಲಾವಣೆಯಾಗಿರೋದನ್ನು ನಾನು ನೋಡಿದ್ದೇನೆ. ಐ ಯೂಸ್ ಟು ಡೂ ಇಟ್. ಪೊಲೀಸ್ ಇಲಾಖೆಯಲ್ಲಿದ್ದಾಗ ಪ್ರತಿ 1 ತಿಂಗಳಿಗೊಂದು ಸಾರಿ ಎಲ್ಲರನ್ನೂ ಕರೆಸೋದು,
ಸುಮ್ಮನೆ ಅವ್ರ ಜೊತೆ ಅವನಿಗೆ ಯೋಗ ಹೇಳ್ಕೊಡೋದ, ಬರ್ಲಿ ಬಿಡ್ಲಿ ಸುಮ್ಮನೆ ಕೂಡ್ಲ ಅವನು, ಸಾಕು ಓಂ ಕೇಳಿ ಹೋದ್ರೆ ಸಾಕು, ಅವನು ಸುಮ್ಮನೆ ಕೂಡಿಸೋದು ರೌಡಿಗಳನ್ನ, ಡ್ರೆಡ್ ಅಂಡ್ ಕ್ರಿಮಿನಲ್ಸ್ ಗಳನ್ನ ಕರೆಸಿ ಕೂಡಿಸೋದಪ್ಪ, ಬಾರೋ ನಿನಗೊಂದು ಅವಕಾಶ ಕೊಡ್ತೇನೆ. ಬದಲಾದ್ರೆ ನಾವು ಯಾರ್ಯಾರನ್ನೋ ಪೂಜೆ ಮಾಡಿದೀವಿ, ಬದಲಾದ್ರೆ ನಾವು ಯಾರನ್ನ ಬೇಕಾದ್ರೂ ಪೂಜೆ ಮಾಡ್ತೀವಿ. ನಮ್ಮಲ್ಲಿ ನೂರಾರು ಉದಾಹರಣೆಗಳಿದಾವೆ. ಅಂಗುಲಿ ಮಾಲ ಅಂತ ದೊಡ್ಡ ಡೆಕಾಯಿಟು, ಬದಲಾದ ಪೂಜೆ ಮಾಡ್ಲಿಲ್ವೇ? ರತ್ನಾಕರ ಬದಲಾದ ಮಹರ್ಷಿ ಆಗಲಿಲ್ವೇ? ಏಸು ಸಲ ತಪವಂ ಗೈದು ಏಸು ಭಿನ್ನವನ್ನಾಂತು, ಏಸು ಸಲ ತಪವಂ ಗೈದು ಏಸು ಭಿನ್ನವನ್ನಾಂತು, ಕೌಶಿಕನ್ ಮಹರ್ಷಿ ಪದಕಕ್ಕೆ ಅರ್ಹನಾದನ್. ಘಾಸಿ ಪಡುತ್ತಲೆ ಮತ್ತೊಮ್ಮೆ ಇನ್ನೊಮ್ಮೆ ಲೇಸಾಗಿ ಸಾತ್ಮವನು ಮಂಕುತಿಮ್ಮ, ಕೌಶಿಕ ಮಹರ್ಷಿ ಬ್ರಹ್ಮರ್ಷಿ ಪದಕಕ್ಕೆ ಅರ್ಹನಾಗ್ಲಿಲ್ವೇ? ಅಂತಹದೊಂದು ಚರಿತ್ರೆ ಇದ್ದವನು. ಇನ್ನೊಂದ್ಸಾರಿ ಮತ್ತೊಂದ್ಸಾರಿ ಪ್ರಯತ್ನ ಮಾಡೋ ಒಳ್ಳೆಯವನಾಗ್ಲಿಕ್ಕೆ ಅಂತೇಳಿ ಪ್ರತಿ ತಿಂಗಳು ಕರೆಯೋದು ಅವ್ರಿಗೆ, ಯೋಗ ಆಧ್ಯಾತ್ಮ ದೇವರು ದಿಂಡ್ರು ಹೇಳೋದು ಅವ್ರಿಗೆ. 100 ಜನರಲ್ಲಿ ಒಬ್ಬ ಪರಿವರ್ತನೆ ಆಗ್ಲಿ ಸಾಕು, ನಮ್ಮ ಶ್ರಮ ಸಾರ್ಥಕ. ಅವಕಾಶ ಕೊಡೋದು ಹೌದಾ? 10 ವರ್ಷದಿಂದ ನೀನು ಗಲಾಟೆ ಮಾಡಿದ್ದ, ಈಗೇ ಮಾಡ್ತಾ ಇದೀಯಾ? ಸರ್ ನಾನು ಇಲ್ಲಿ ಮ್ಯಾನೇಜರ್ ಕೆಲಸ ಮಾಡ್ತಿದ್ದೀನಿ ಸರ್, ಬಿಗ್ ಬಾಸ್ಕೆಟ್ ಅಲ್ಲಿ. ಹೌದಾ? ಮಕ್ಕಳು ಇದ್ದಾರೆ, ಮಗಳು ದೊಡ್ಡವಳಾಗಿದ್ದಾಳೆ ಸರ್, ಮದುವೆ ಮಾಡ್ಬೇಕು, ರೌಡಿ ಸೀಟ್ ಅಂತೇಳಿ ತೊಂದರೆ ಕೊಡ್ತಿದ್ದಾರೆ ಸರ್. ಓ ಹೌದಾ, ತೆಗೆದ್ರೆ ಚೆನ್ನಾಗಿರ್ತೀಯೇನಪ್ಪ ಪಕ್ಕ. ಆಯ್ತು ಚಲೋ ನಡೆಯುವ. ಇಟ್ ಮೇ ಬಿ ಅ ಸ್ಮಾಲ್ ಆಕ್ಟ್ ಬೈ ಮೀ, ನನ್ನಿಂದ ಅತ್ಯಂತ ಸಣ್ಣ ಕೆಲಸದ ಆಗಿರಬಹುದು, ಆದ್ರೆ ಅವನ ಬದುಕಿಗೆ ತಿರುವು ಅದು ಕೊಡುತ್ತೆ, ಒಂದು ತಿರುವು ಕೊಡುತ್ತೆ. ಗುರುತಿಸುವಿಕೆಗಾಗಿ ಆ ಹಂಬಲ ಬಹಳ ಇರ್ತದೆ ಎಲ್ಲರಲ್ಲೂ ಕೂಡ. ಆ ರೀತಿ ನಮ್ಮ ಸಂಪರ್ಕಕ್ಕೆ ಬರುವ, ನಮ್ಮ ಏರಿಯಾ ಆಫ್ ಇನ್ಫ್ಲೂಯೆನ್ಸ್ ಅಂತ ಒಂದು ಇರ್ತದೆ, ನಮ್ಮ ಬದುಕು ನಮ್ದೊಂದು ವರ್ತುಲ ಅಂತ ಇರ್ತದೆ, ಅದರಲ್ಲಿ ಸಾಧ್ಯವಾದಷ್ಟು ಒಳಿತನ್ನೇ ಮಾಡುವುದು, ಒಳಿತನ್ನೇ ಮಾಡುವುದು, ಒಳಿತನ್ನೇ ಮಾಡುವುದು. ತಿಳಿಯದೋ ತಿಳಿಯದೋ ಯಾ ಪೊಲೀಸ್ ಇಲಾಖೆ ನನಗೆ, ನಾನು ಈಗಿರುವ ವ್ಯಕ್ತಿ ನಾನು ಎಸ್ ಪಿ ಹಾಸನ್ ಅಥವಾ ಎಎಸ್ ಪಿ ಗುಲ್ಬರ್ಗಾದಾಗಿರ್ಲಿಲ್ಲ. ಆ ರೋಷಾವೇಶ, ಪೊಲೀಸ್ ಇಲಾಖೆ ಆ ಲಾಠಿ, ಆ ಅಧಿಕಾರ, ಓ ಅಬ್ಬ ಅನಾಹುತ. ಪೊಲೀಸ್ ಇಲಾಖೆ ಸ್ಪೆಷಲಿ ಅದರಷ್ಟು ಅಧಿಕಾರ ಬೇರೆ ಯಾವ ಇಲಾಖೆಗೂ ಇಲ್ಲ. ನಾ ಭವಿಷ್ಯತ್ ಬಹುಶಃ ಆ, ಬಟ್ ಆ ಅಧಿಕಾರ ಯಾವುದಕ್ಕೆ ನಾನು ಪ್ರಯೋಗ ಮಾಡಿದೆ, ಯಾವುದಕ್ಕೆ ಉಪಯೋಗ ಮಾಡಿದೆ? ನಾನು ಯಾರನ್ನಾದರೂ ವಿನಾಕಾರಣ ಹೊಡೆದನ, ಬಡದನ, ರಕ್ತ ಬರುವಂತೆ ಹೊಡೆದನ, ಅಥವಾ ಶಕ್ತಿ ಇದ್ರೂ ಕೂಡ ವ್ಯಕ್ತಿಗೆ ಅವಕಾಶವನ್ನು ಕೊಟ್ಟು ಬದಲಾವಣೆ ಆಗ್ಲಿಕ್ಕೆ ಬಿಟ್ನ, ಮಾರ್ಗದರ್ಶನ ಮಾಡಿದ, ಗಂಡ ಹೆಂಡತಿ ಬಂದ್ರು ಸ್ಟ್ರೇಟ್ ಅವೇನ ಎಫ್ ಐ ಆರ್ ಹಾಕ್ಬಿಟ್ನ, ಅರೆಸ್ಟ್ ಮಾಡಿ ಗಂಡನ ಕಳಿಸಿ ಕೋಪ ಬಂದು ಅವ್ನು ಡಿವೋರ್ಸ್ ಮಾಡ್ಲಿಕ್ಕೆ ಕಾರಣನಾದ, ಅಥವಾ ಅವಕಾಶ ಕೊಟ್ಟು ಇಬ್ಬರನ್ನು ಕುಂದಿರಿಸಿ ಸ್ವಲ್ಪ ಚಾಯ್ ಕುಡಿಸಿ ಹಾಗ್ಯಾಕೆ ಮಾಡ್ತಿದ್ದಿ ಕಂದ, ಯಾಕಮ್ಮ ಹಾಗೆ ಮಾಡ್ತಿದ್ದಿ ಅಂತ ಹೇಳಿ ಇಬ್ಬರನ್ನು ಒಂದು ಬಾಣ್ಣ ಕಳಿಸ್ಕೊಟ್ನ, ಪರೀಕ್ಷೆಯಲ್ಲಿ ನಕಲು ಹೊಡೆದ ವಿದ್ಯಾರ್ಥಿಯನ್ನ ಸ್ಟ್ರೇಟ್ ಅವೇ ಎಫ್ ಐ ಆರ್ ಮಾಡಿ ಜೈಲ್ ಕಳಿಸ್ಬಿಟ್ನ, ಅಥವಾ ಅವನ ಅವಕಾಶಕ್ಕೆ ತಿದ್ದಿಗೆ ಇನ್ನೊಂದ್ಸಾರಿ ಅವಕಾಶ ಕೊಟ್ಟು ಅವನನ್ನ ನಾನು ಒಳ್ಳೆ ವ್ಯಕ್ತಿಯನ್ನಾಗಿಸ್ಲಿಕ್ಕೆ ಪ್ರಯತ್ನಿಸಿದ್ನ? ಧರ್ಮ ಕಾನೂನಿಗಿಂತ ದೊಡ್ಡದು, ಮಾನವೀಯತೆ ಕಾಯ್ದೆಗಿಂತ ದೊಡ್ಡದು, ಎಲ್ಲಕ್ಕೂ ತಳಪಾಯ ಅದೇ ಅಲ್ವೇ? ದಯವಿಲ್ಲದ ಧರ್ಮ ಅದಾವುದಯ್ಯ ಅಂತ ಹೇಳಿ, ಆ ದಯೆ ಇದು 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 ನನ್ನಲ್ಲಿರುವ ಶಕ್ತಿ, ನನ್ನಲ್ಲಿರುವ ಜ್ಞಾನ, ನನ್ನಲ್ಲಿರುವ ಅಧಿಕಾರ, ಸಮಾಜವನ್ನು ಕಟ್ಟುವ ಕಡೆಗೆ, ಒಬ್ಬ ವ್ಯಕ್ತಿಯ ಹಸಿವನ್ನು ನೀಗಿಸ್ಲಿಕ್ಕೆ, ಒಬ್ಬ ವ್ಯಕ್ತಿಯ ಜ್ಞಾನ ದಾಹವನ್ನು ನೀಗಿಸ್ಲಿಕ್ಕೆ, ಅವನಿಗೆ ಸ್ಫೂರ್ತಿಯನ್ನು ತುಂಬಲಿಕ್ಕೆ, ಅವನೂ ಕೂಡ ಸ್ವಾಭಿಮಾನಿಯಾಗಿ ಬದುಕಲಿಕ್ಕೆ ಪ್ರೇರೇಪಣೆ ಕೊಡ್ತಾ, ಅಥವಾ ನನ್ನ ಅಧಿಕಾರ ಅವನನ್ನು ಜೀವನ ಪೂರ್ತಿ ನರಳುವಂತೆ ಮಾಡ್ತಾ, ಭಗವಂತ ಎಲ್ಲರಿಗೂ ಅವಕಾಶ ಕೊಡ್ತಾನೆ. ಅದಷ್ಟೇ ನಮಗೆ ನಾವೇ ಕೇಳುವ ಪ್ರಶ್ನೆಯಾಗಿರ್ಬೇಕು, ನಮಗೆ ನಾವೇ ಹಾಕಿಕೊಳ್ಳುವ ಲಕ್ಷ್ಮಣ ರೇಖೆಯಾಗಿರ್ಬೇಕು. ಆ ರೀತಿ ಆಲೋಚನೆ ಎಲ್ಲಿ ಯಾವ ಮನಸ್ಸುಗಳಲ್ಲಿ, ಯಾವ ಕುಟುಂಬದಲ್ಲಿ, ಯಾವ ಊರಲ್ಲಿ ಆಗುತ್ತೋ. ಯಾಕೆ 1924ರಲ್ಲೇ ಕರ್ನಾಟಕ ಬ್ಯಾಂಕ್ ದಕ್ಷಿಣ ಕರ್ನಾಟಕದಲ್ಲಾಯಿತು, ಇನ್ನೂ ಕರ್ನಾಟಕ ಅಂತ ನಾಮಕರಣ ಆಗಿರಲಿಲ್ಲ, ಸರ್ ಹೇಳಿದ ಹಾಗೆ ಅಷ್ಟೊಂದು ಬ್ಯಾಂಕ್ಗಳು, ಸಿಂಡಿಕೇಟು, ಕೆನರಾ, ಆ ಎಲ್ಲ ಬ್ಯಾಂಕ್ಗಳಿಲ್ಲೇ ಯಾಕೆ ಆರಂಭ ಆಯಿತು? ಬುದ್ಧಿವಂತರ ನಾಡು ಅಂತ ಯಾಕೆ ಕರೆಯುತ್ತೆ? ಧಾರ್ಮಿಕ ಪವಿತ್ರ ಕ್ಷೇತ್ರಗಳೆಲ್ಲ ಪರಶುರಾಮ ನಾಡು ಅಂತ ಯಾಕೆ ಅನ್ಸುತ್ತೆ? ಇವತ್ತು ನಾನೆಲ್ಲ ಮಾಡ್ತಿದ್ದೆ, ಆದರೆ ಪೊಲೀಸ್ ಇಲಾಖೆಗೆ ಯಾರು ಅಪ್ಲಿಕೇಶನ್ ಹಾಕಲ್ಲ ಇಲ್ಲಿ, ದಕ್ಷಿಣ ಕರ್ನಾಟಕ ಉಡುಪಿಯಿಂದ ಪೊಲೀಸ್ ಇಲಾಖೆಗೆ ಅಪ್ಲಿಕೇಶನ್ ಹಾಕಲ್ಲ, ದೊಡ್ಡ ತಾಪತ್ರಯ ನಮಗೆ, ಯಾರು ಪೊಲೀಸ್ ಅಧಿಕಾರಿಗಳು ಸಿಗಲ್ಲ. ಬೇಕಾದ್ರೆ ನೀವು ನೋಡಿ, ಉಡುಪಿ ಜಿಲ್ಲೆ ಮತ್ತು ದಕ್ಷಿಣ ಕರ್ನಾಟಕದಲ್ಲಿ ಪೊಲೀಸ್ ಹೆಡ್ ಕಾನ್ಸ್ಟೇಬಲ್ ಎ ಎಸ್ ಐ ಎಲ್ಲರೂ ನಮ್ಮವರೇ ಇರ್ತಾರೆ. ಅವ್ನು ಬಿಜಾಪುರ, ಬಾಗಲಕೋಟೆ, ಕೊಪ್ಪಳ, ಗದಗ, ಬೆಳಗಾವಿ, ಬಳ್ಳಾರಿ, ಅಲ್ಲಿವರೇ ಇರ್ತಾರೆ. ಇಲ್ಲಿ ಹುಡುಗರು ಅಪ್ಲಿಕೇಶನ್ ಹಾಕಲ್ಲ. ಒಬ್ಬ ಹುಡುಗ, ಒಬ್ಬ ಮಾತ್ರ. ನಾನು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಎಲ್ಲ ಹುಡುಗರಿಗೆ ತರಬೇತಿ ಕೊಡುವುದರಿಂದ ಕಾರ್ತಿಕ್ ಕಶ್ಯಪ್ ಅಂತ ಒಬ್ಬ ಐ ಪಿ ಎಸ್ ಅಧಿಕಾರಿ ಇದ್ದಾರೆ, ನನ್ನ ಬ್ಯಾಚ್ ಮೇಟ್. ಆ ಹುಡುಗ ಈಸ್ ಡೂಯಿಂಗ್ ವಂಡರ್ಫುಲ್ ವರ್ಕ್, ಮಂಗಳೂರವನು. ಅವನು ಬಿಟ್ಟರೆ ಮತ್ತೆ ಕೆ ಪಿ ಎಸ್ ಸಿ, ಈ ಸಾಮುದಾಯಿಕ ಕಮ್ಯುನಿಟಿ ರೆಸ್ಪಾನ್ಸಿಬಿಲಿಟಿ, ಪಬ್ಲಿಕ್ ಲೈಫ್ನ ಜವಾಬ್ದಾರಿ ಬಹುದೊಡ್ಡದು. ಹಿಂದೆ ಭೂಮಿ ಇಲ್ಲದವರಿಗೆ ಭೂಮಿ, ಕೆರೆಕಟ್ಟೆ, ದಾನ ಧರ್ಮ, ಜೀರ್ಣೋದ್ಧಾರ ಯಾರು ಮಾಡ್ತಾ ಇದ್ರು? ಮಹಾರಾಜರು ಮಾಡ್ತಾ ಇದ್ರು ಅಲ್ವೇ? ಇವತ್ತು ಯಾರು ಮಾಡ್ತಾರೆ? ದ ಪರ್ಮನೆಂಟ್ ಗವರ್ನಮೆಂಟ್ ಈಸ್ ಬ್ಯೂರೋಕ್ರಾಟ್ಸ್, ಐ ಎ ಎಸ್ ಐ ಪಿ ಎಸ್ ಅಧಿಕಾರಿಗಳು.
ಸರ್ಕಾರ ಬದಲಾಗಲಿ, ನೇತಾರರು ಬದಲಾಗಲಿ, ಆದ್ರೆ ಬಂದ ಯೋಜನೆಗಳನ್ನು ರೂಪಿಸುವುದು, ರೂಪಿಗೊಳಿಸಿ ಅರ್ಥ ವ್ಯಾಖ್ಯಾನಿಸಿ ಜಾರಿಗೊಳಿಸುವುದು, ಕಟ್ಟ ಕಡೆಯ ವ್ಯಕ್ತಿಗೆ ತಲುಪಿಸುವ ಜವಾಬ್ದಾರಿ ಯಾರ ಮೇಲಿದೆ? ಒಬ್ಬ ಪೊಲೀಸ್ ಪಿ ಡಿ ಒ, ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್, ಒಬ್ಬ ವಿಲೇಜ್ ಅಕೌಂಟೆಂಟ್, ಠಾಣೆಯಲ್ಲಿ ಕೂಡ ಒಬ್ಬ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್, ಅವನೇ ತಾನೆ. ಪ್ರೀ ಟ್ರಯಲ್ ಜಡ್ಜ್ ಯಾರು? ವಿಚಾರಣಾ ಪೂರ್ವ ನ್ಯಾಯಾಧೀಶರು ಯಾರು? ಒಂದು ಕೇಸಿಂದು ಪೊಲೀಸ್ ಅಧಿಕಾರಿಗಳು, ಅವರೇ ತೀರ್ಮಾನ ಮಾಡಿಬಿಡ್ತಾರೆ ವೆದರ್ ಏನಾಗಬೇಕು ಅನ್ನೋದನ್ನು ನ್ಯಾಯಾಲಯಕ್ಕೆ ಹೋಗುವ ಮೊದಲೇ. ಹಾಗಿದ್ರೆ ಆ ಹುದ್ದೆಗಳಿಗೆ ಬರಬೇಕಲ್ಲ, ಅದು ಯಾರು ಬರಬೇಕು, ಇಲ್ಲಿಯವರೇ ಯಾಕೆ ಬರಬೇಕು? ಆಶಯ ಏನು ಅಂತಂದ್ರೆ, ಒಬ್ಬ ಒಳ್ಳೆ ವ್ಯಕ್ತಿ ಹತ್ತಿರ ಒಂದು ಅಧಿಕಾರ ಇತ್ತಂದ್ರೆ ನೂರಾರು ಜನರಿಗೆ ಒಳ್ಳೇದಾಗುತ್ತೆ. ಅವನಿಗೆ ಅರ್ಥ ವ್ಯಾಖ್ಯಾನ ಗೊತ್ತಿದ್ರೆ, ದಾನ ಧರ್ಮ ದೇವರು ಮನುಷ್ಯ ಜೀವನದ ಮೂಲ ಉದ್ದೇಶ ಈ ಏಕಸ್ಥಿತತೆ ಇದು ಎಲ್ಲ ಅರಿವು ಇದ್ದ ವ್ಯಕ್ತಿ ಒಂದು ದೊಡ್ಡ ಸ್ಥಾನದಲ್ಲಿ ಕೂತ ಅಂತಂದ್ರೆ ಅವನಿಂದ ಮಿರಾಕಲ್ಸ್ ಆಗ್ತದೆ. ದವೇ ಇವಾಗ ನಮ್ಮ ಪ್ರಧಾನಿಯವರಿಂದ ಆಗ್ತಿರ್ತಕ್ಕಂಥ ಕೆಲಸ, ಅವ್ರಿಗೆ ಗೊತ್ತಿದೆ ಧರ್ಮ ಅಂದರೇನು, ಅಥವಾ ಮತ್ತೊಂದು ಮಗದೊಂದು ದೂರದೃಷ್ಟಿ, ನಾನು ಮುಖ್ಯ ಅಲ್ಲ ಈ ದೇಶ ಮುಖ್ಯ, ಐ ಆಮ್ ನಾಟ್ ಅಟ್ ಆಲ್ ಇಂಪಾರ್ಟೆಂಟ್, ಮೈ ನೇಷನ್ ಫಸ್ಟ್, ಮೇರಾ ಭಾರತ್ ಮಹಾನ್. ಈ ಮೇರಾ ಭಾರತ್ ಮಹಾನ್ ನಂದು ಎಸ್ ಎಲ್ ಸಿಯಿಂದ, ಮೇರಾ ಭಾರತ್ ಮಹಾನ್ ವಾಕ್ಯ, ಘೋಷವಾಕ್ಯ, ದೇಶಕ್ಕಾಗಿ ಬದುಕೋಣ ಬೇರೆ ಏನು ಇಲ್ಲ ಅಂತಕ್ಕಂಥದ್ದು. ಈ ರೀತಿಯ ಆಲೋಚನೆಗಳಿರುವ ವ್ಯಕ್ತಿಗಳು ದಕ್ಷಿಣ ಕನ್ನಡ ಮಂಗಳೂರಿಂದ ಹೆಚ್ಚಿನ ಪ್ರಮಾಣದಲ್ಲೇ ಪೊಲೀಸ್ ಇಲಾಖೆಗೆ ಬರಬೇಕು ಅನ್ನೋದು ನನ್ನ ಆಸೆ, ಸ್ವಾರ್ಥ. ಹೆಚ್ಚಿನ ಪ್ರಮಾಣದಲ್ಲಿ ಅಧಿಕಾರಿಗಳಾಗಬೇಕು, ತಹಸೀಲ್ದಾರ್ಗಳಾಗಬೇಕು, ಅಸಿಸ್ಟೆಂಟ್ ಕಮಿಷನರ್ಗಳಾಗಬೇಕು, DYSP ಗಳಾಗಬೇಕು, ಎಕ್ಸಿಕ್ಯೂಟಿವ್ ಅಧಿಕಾರಿಗಳಾಗಬೇಕು, ಬರಬೇಕು. ಆಕ್ಚುಲಿ ನಾವು ಡಿಬೇಟ್ ಮತ್ತೊಂದು ಮಗು ಅಲ್ಲಿ ಬಂದ ಹುಡುಗರೆಲ್ಲ ನೋಡಿ, ನೀಟಲ್ಲಿ ಫಸ್ಟು, ಎಸ್ ಎಲ್ ಸಿನಲ್ಲಿ ಫಸ್ಟು, ಪಿ ಯು ಸಿನಲ್ಲಿ ಫಸ್ಟ್, ಎಲ್ಲ ಹುಡುಗರು ಇಲ್ಲೇ. 130 ಕಾಲೇಜ್ ಇದೆ, ನನ್ನ ತಮ್ಮನೂ ಇಲ್ಲೇ ಓದ್ತಿದ್ದಾನೆ, ನನ್ನ ತಮ್ಮನೂ ಇಲ್ಲೇ ಓದ್ತಾನೆ ಮಂಗಳೂರಲ್ಲಿ. ನಾವು ಅಪ್ಲಿಕೇಶನ್ ತೆಗೆದು ಈ PSI ರಿಸಲ್ಟ್ ಲಿಸ್ಟಲ್ಲಿ ನೋಡಿದ್ರೆ ನಮ್ಮ ಹುಡುಗರೇ ಇಲ್ಲ. ಸೊ ದಟ್ ಟ್ರೆಂಡ್ ಶುಡ್ ಸ್ಟಾರ್ಟ್, ಅದು ಆರಂಭ ಆಗಬೇಕು. ಬಹಳಷ್ಟು ಅಧಿಕಾರಿಗಳು ಬರಬೇಕು. ಇದು ನೌಕರಿ ಅಲ್ಲ, ನಮ್ದು ನೌಕರಿ ಅಲ್ರಿ, ಇದು ಇಂಡಿಯನ್ ಪೊಲೀಸ್ ಸರ್ವಿಸ್, ಅಖಿಲ ಭಾರತೀಯ ಪೊಲೀಸ್ ಸೇವೆ, ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್, ಅಖಿಲ ಭಾರತೀಯ ಆಡಳಿತಾತ್ಮಕ ಸೇವೆ. ಇಟ್ ಇಸ್ ಅ ಸರ್ವಿಸ್, ದ ಫೆಸಿಲಿಟಿ ಗಿವನ್ ಟು ಅಸ್. ನಮ್ದೊಂದು ದೊಡ್ಡ ಗಾಡಿ, ಗೋಡಾ ಡ್ರೈವರ್ ಅವರೆಲ್ಲ ಏನಕ್ಕೆ ಅಂದ್ರೆ, ಈ ವ್ಯಕ್ತಿ ಕುಟುಂಬದ ಬಗ್ಗೆ ಆಲೋಚಿಸದೆ ಮಧ್ಯರಾತ್ರಿ 12 ಗಂಟೆಗೆ ಎಲ್ಲಾದರೂ ಒಂದು ಗಲಾಟೆ ಆದ್ರೆ ನಿಶ್ಚಿಂತೆಯಿಂದ ಅಲ್ಲಿ ಹೋಗಿ ನಿಲ್ಬೇಕು, ಅವನು ನ್ಯಾಯ ಒದಗಿಸ್ಬೇಕು. ಪ್ರವಾಹ ಬಂತು, ಅವ್ನು ನ್ಯಾಯ ಒದಗಿಸ್ಬೇಕು. ಅವನ ಮನೆ ದೊಡ್ಡದೇನಕ್ಕೆ, ಅವಶ್ಯಕತೆ ಬಿದ್ದರೆ ಜನರನ್ನ ತಗೊಂಡ್ಬಂದು ಬಡ ಮಕ್ಕಳನ್ನ ಇತ್ತು ಓದಿಸ್ಬೇಕು. ಅದಕ್ಕೆ ದಟ್ ಈಸ್ ವಾಟ್ ಈಸ್ ಡಿಸಿಪ್ಲಿನ್, ಡಿಸಿಪ್ಲಿನ್ ಫೋರ್ಸ್, ಅಂಡ್ ಡಿಸಿಪ್ಲಿನ್ ಈಸ್ ಡೂಯಿಂಗ್ ವಾಟ್ ನೀಡ್ಸ್ ಟು ಬಿ ಡನ್ ಇವನ್ ದೋ ವಿ ಡೋಂಟ್ ವಾಂಟ್ ಟು ಡೂ ಇಟ್. ಶಿಸ್ತು ಎಂದರೆ ಏನನ್ನ ಮಾಡಬೇಕಾಗಿದೆಯೋ ಅದನ್ನ ಮಾಡಿಯೇ ತೀರುವುದು, ನಮಗಿಷ್ಟವಿಲ್ಲದಿದ್ದರೂ. ವಿದ್ಯಾರ್ಥಿನ ಬೆಳಿಗ್ಗೆ ಹೇಳ್ಬೇಕು ಶಿಸ್ತು, ನಮಗಿಷ್ಟವಿಲ್ಲದೆ ಹೋದರು. ಪೊಲೀಸ್ನ ನಾನು ಯೂನಿಫಾರ್ಮ್ ಅನ್ನು ಸರಿಯಾಗಿ ಹಾಕ್ಬೇಕು, ಶಿಸ್ತದು ನನಗಿಷ್ಟವಿಲ್ಲದೆ ಇದ್ರು 12 ಗಂಟೆ ಗಲಾಟೆ ಆಯ್ತಾ ಹೋಗಿ ನಿಲ್ಬೇಕು ನನಗಿಷ್ಟವಿಲ್ಲದಿದ್ದರು, ಬಿಕಾಸ್ ಆಫ್ ದ ಶಿಸ್ತು. ಶಿಸ್ತೇ ನಮಗೆ ಸರ್ವಸ್ವ, ಇಟ್ ಈಸ್ ಎವ್ರಿಥಿಂಗ್. ಸೊ ಆ ರೀತಿಯ ಶಿಸ್ತು ಆಲೋಚನೆ ಅದು ಬಂದದ್ದೇ ಆದಲ್ಲಿ, ಅದು ಮೈದಳೆದದ್ದೇ ಆದಲ್ಲಿ ಬೃಹತ್ ಫಲವನ್ನು ಕೊಡುತ್ತೆ.